नाकु मत्तु ऐदने तरगतिया संख्या पद्धतिया पाठदल्ली कलियुव इन्नोंदु मुख्य अंश होलिके एरडु संख्येगळन्नु कोट्टु अवुगळन्नु होलिसबेकु होलिकेगे मुख्यवागि स्थानबेलेय कल्पने चेन्नागि इरबेकु ಈಗ ಎರಡು ಸಂಖ್ಯೆಗಳನ್ನು ತಗೊಳ್ಳೋಣ 239 ಸರಿ ಇನ್ನೊಂದು ಸಂಖ್ಯೆ ಸರಿ 351 ಈಗ ಈ ಎರಡು ಸಂಖ್ಯೆಗಳನ್ನು ಹೋಲಿಕೆ ಮಾಡಬೇಕಿದ್ರೆ ನಾವೇನು ಮಾಡೋಣ ಮೊದಲ ಬಾರಿ ಹೇಳುವಾಗ TLM ಅನ್ನು ಬಳಸಿ ತೋರಿಸಬಹುದು ಈಗ 239 ಕ್ಕೆ ಯಾವುದಾದರೂ ಒಂದು TLM ಅನ್ನು ಬಳಸಿಕೊಳ್ಳೋಣ 239 ಇದನ್ನ ಪ್ಲೇಸ್ ವ್ಯಾಲ್ಯೂ ಮೇಲೆ ಇಟ್ಟಾದರೂ ತೋರಿಸಬಹುದು ಇಲ್ಲ ಮಕ್ಕಳಿಗೆ ಅದರ ಪರಿಚಯ ಚೆನ್ನಾಗಿ ಆಗಿದೆ ಕಲ್ಪನೆ ಇದೆ ಅಂದ್ರೆ ಹೀಗಾದರೂ ತೋರಿಸಬಹುದು ಅಲ್ವಾ 239 ಇದೆ ಹಾಗೆ 351 100 200 300 300 50 3 4 5 10 ಗಳು ಹಾಗೂ 1 ನಾವು ಒಂದಂಕೆ ಸಂಖ್ಯೆಯಲ್ಲಿ ಹೋಲಿಕೆ ಮಾಡಿದೆವೆ ಹೇಗೆ ಮಾಡಿದ್ವಿ ಪರಸ್ಪರ 1 ಟು 1 ಕರೆಸ್ಪಾಂಡೆನ್ಸ್ ಪರಸ್ಪರ ಜೋಡಿಸಿಕೊಂಡು ಇಲ್ಲಿ ಆ ರೀತಿ ಮಾಡೋ ಬದಲು ಮಕ್ಕಳಿಗೆ ಎಣಿಕೆ ಗೊತ್ತಿದೆ ಯಾವುದು ದೊಡ್ಡದು ಯಾವ ಸಂಖ್ಯೆ ಚಿಕ್ಕದು ಅಂತ ಗೊತ್ತಿದೆ ಆ ಕಲ್ಪನೆನ ಆ ಪರಿಕಲ್ಪನೆಯನ್ನು ತಗೊಂಡು ಇಲ್ಲಿ ಹೇಳ್ಕೊಡೋಣ ಈಗ ಹೋಲಿಸುವಾಗ ಬಿಡಿಯಿಂದ ಮೊದಲು ಹೋಲಿಸಬೇಕೋ ಹತ್ತರಿಂದ ಹೋಲಿಸಬೇಕೋ ನೂರರನ್ನು ಮೊದಲು ಹೋಲಿಸಬೇಕೋ ನಮಗೆ ಗೊತ್ತಿದೆ ಅಲ್ವಾ ದೊಡ್ಡದನ್ನು ಮೊದಲು ಹೋಲಿಸಬೇಕು ಅಂತ ನಾವು ಕಲ್ತ್ಕೊಂಡಿದ್ದೀವಿ ಆದರೆ ಮಕ್ಕಳಿಗೆ ಅದು ಗೊತ್ತಿರೋದಿಲ್ಲ ಅವರಿಗೆ ಅದನ್ನು ತಿಳಿಯಪಡಿಸಬೇಕು ಈಗ ದೊಡ್ಡ ಸಂಖ್ಯೆಯನ್ನು ಹೋಲಿಸಿದಾಗ ಈಗ ನೂರು ಹತ್ತಕ್ಕಿಂತ ದೊಡ್ಡದಲ್ವಾ ನೂರುಗಳನ್ನು ಮೊದಲು ಹೋಲಿಸಬೇಕು ಇದರಲ್ಲಿ ಯಾವುದು ಜಾಸ್ತಿ ಇದೆಯೋ ಆ ಸಂಖ್ಯೆಯೇ ಜಾಸ್ತಿ ಆ ಸಂಖ್ಯೆಯೇ ದೊಡ್ಡದು ಈಗ ಇಲ್ಲಿ ಎರಡು ನೂರುಗಳಿವೆ ಇಲ್ಲಿ ಮೂರು ನೂರುಗಳಿವೆ ಎರಡು ಮತ್ತು ಮೂರರಲ್ಲಿ ಯಾವುದು ದೊಡ್ಡದು ಮೂರು ದೊಡ್ಡದಲ್ವಾ ಆದ್ದರಿಂದ ಇದು 351 ಈ ಸಂಖ್ಯೆಯೇ ದೊಡ್ಡದು ಅದನ್ನೇ ನಾವು ಪುಸ್ತಕದಲ್ಲಿ ಕೂಡ ಬಿಡಿ 10 100 ಈ ರೀತಿಯಾಗಿ ಬರೆದು ಮೊದಲ ಸಂಖ್ಯೆಯನ್ನು ಬರೆಯೋಣ 239 351 ಈಗ ಹೋಲಿಕೆ ಮಾಡುವಾಗ ದೊಡ್ಡ ಸ್ಥಾನದಿಂದ ಶುರು ಮಾಡೋಣ ಈಗ 2 ಮತ್ತು 3 ರಲ್ಲಿ 3 ದೊಡ್ಡದಲ್ವಾ ಆದ್ದರಿಂದ ಈ ಸಂಖ್ಯೆಯೇ ದೊಡ್ಡದಾಗುತ್ತೆ 351 ದೊಡ್ಡದಾಗುತ್ತೆ ಈಗ ಇನ್ನೊಂದು ಸಂಖ್ಯೆ ತಗೊಳ್ಳೋಣ ಇದನ್ನೇ ತಗೊಂಡ್ರೆ 239 ಮತ್ತು 251 ಅನ್ನು ತಗೊಳ್ತೀನಿ ಆಯ್ತಾ ಈ ಸಂಖ್ಯೆಯನ್ನು ಈಗ ನೋಡೋಣ 239 ಇದು 100 ತೆಗಿತೀನಿ ಹೀಗೆ ಏನು ಮಾಡೋಣ ನಾವು ಹೇಳಿದೀವಿ ಮೊದಲನೇ ಅಂದ್ರೆ ಅತಿ ದೊಡ್ಡ ಸ್ಥಾನ ಯಾವುದಿದೆ ಅದನ್ನು ಹೋಲಿಕೆ ಮಾಡಬೇಕು ಅಂತ ಹೇಳಿದ್ವಲ್ವಾ ಈಗ ಅದನ್ನ ಮಾಡ್ತಾ ಇದೀವಿ ಇದು 2 ಇದರಲ್ಲೂ 2 ಇದೆ ಇದರಲ್ಲೂ 2 ಇದೆ ಇದು 2 ಸಮನಾಗಿದೆ ಆಗ ನಾವು ಮುಂದಿನ ಸ್ಥಾನಕ್ಕೆ ಹೋಗೋದು 100 ರಲ್ಲಿ 2 ಸಮಾನವಾಗಿದೆ ಸಮವಾಗಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಇದು ದೊಡ್ಡದ ಈ ಸಂಖ್ಯೆ ದೊಡ್ಡದ ಈ ಸಂಖ್ಯೆ ದೊಡ್ಡದ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಮುಂದಿನ ಸ್ಥಾನವನ್ನು ಹೋಲಿಕೆ ಮಾಡೋಣ ಈ 10 ಮತ್ತು ಈ 10 ಗಳನ್ನು ಹೋಲಿಕೆ ಮಾಡೋಣ ಇದರಲ್ಲಿ 5 ಇದೆ ಇದರಲ್ಲಿ 3 ಇದೆ 50 ದೊಡ್ಡದ 30 ದೊಡ್ಡದ 50 ದೊಡ್ಡದಲ್ವಾ ಆದ್ದರಿಂದ ಈ ಸಂಖ್ಯೆನೇ ದೊಡ್ಡದು ಅಂತ ನಮಗೆ ತಿಳಿಯುತ್ತೆ ಇದನ್ನು ಕೂಡ ಅದೇ ರೀತಿಯಾಗಿ ಬರ್ಕೊಳ್ಳೋಣ ಮೊದಲನೇ ಸಂಖ್ಯೆ 239 251 ಈಗ ಇದು 2 ಒಂದೇ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ 3 ಮತ್ತು 5 ರಲ್ಲಿ 5 ದೊಡ್ಡದಾದ್ರಿಂದ ಈ ಸಂಖ್ಯೆಯೇ ದೊಡ್ಡದು ಅದೇ ರೀತಿಯಾಗಿ ಚಿಕ್ಕದು ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ನಿರ್ಧಾರ ಮಾಡಬಹುದು ಈಗ ಸೊನ್ನೆಗಳು ಬಂದಾಗ
ಸೊನ್ನೆ ಬಂದಾಗ ಏನು ಮಾಡಬೇಕು ಅಂತ ನೋಡೋಣವಾ. ಒಂದು ಸಂಖ್ಯೆ 4007 ಅಂತ ತಗೊಳ್ಳೋಣ, ಇನ್ನೊಂದು ಸಂಖ್ಯೆ 3821 ಅಂತ ತಗೊಳ್ಳೋಣ. ಕೆಲವು ಮಕ್ಕಳಿಗೆ ಈ ಹಂತಕ್ಕೆ ತಲುಪಿದಾಗ ಗೊತ್ತಾಗ್ಬಿಡುತ್ತೆ ಇದನ್ನು ಮತ್ತು ಇದನ್ನು ಹೋಲಿಕೆ ಮಾಡಿದರೆ ಆಯಿತು ಅಂತ ಅಲ್ವಾ. ಮೊದಲನೆಯ ಸಂಖ್ಯೆಯನ್ನು ಹೋಲಿಕೆ ಮಾಡಿದರೆ ಆಯಿತು ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗೆ ತಿಳ್ಕೊಳ್ಳೋದು ಒಂದು ರೀತಿಯಲ್ಲಿ ಸರಿ ಇರ್ಬೋದು, ಅದರದ್ದು ಎಲ್ಲಿ ತೊಂದರೆ ಕೊಡುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಈಗ ನಾವು ಸ್ಥಾನ ಬೆಲೆ ಕೋಷ್ಟಕ ಹಾಕಿ ಅದನ್ನು ಹೋಲಿಕೆ ಮಾಡೋಣ. ಬಿಡಿ, 10, 100, 1000. ಈಗ ಮೊದಲನೇ ಸಂಖ್ಯೆ 4007, ಎರಡನೇ ಸಂಖ್ಯೆ 3821. ಈಗ ಮಗುವಿಗೆ ಸೊನ್ನೆ ಅಂದರೆ ಏನೂ ಇಲ್ಲ ಅಂತ ಗೊತ್ತಿರೋದ್ರಿಂದ ಇಲ್ಲಿ 4007 ನೋಡಿದ ಕೂಡಲೇ ಇದು ಸಣ್ಣ ಸಂಖ್ಯೆ ಅಂತ ಮನಸ್ಸಿಗೆ ಬರೋ ಸಾಧ್ಯತೆ ಇದೆ. ಅದನ್ನು ಹೋಗಲಾಡಿಸುವುದಕ್ಕೋಸ್ಕರ ಸ್ಥಾನ ಬೆಲೆ ಕೋಷ್ಟಕ ಮಾಡಿ ವಿವರಿಸೋದು ಅಗತ್ಯ. ಈಗ 4007 ಹೀಗೆ ಬರಿತೀವಿ, 3821 ಬರೆದು ಪುನಃ ಕೇಳೋಣ. ಈಗ ದೊಡ್ಡ ಸ್ಥಾನದಿಂದ ಹೋಲಿಕೆ ಮಾಡಬೇಕೋ ಅಲ್ಲ ಬಿಡಿಯಿಂದ ಮಾಡಬೇಕೋ? ಪುನಃ ಪುನಃ ನಾವು ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಗೊತ್ತಾಗುತ್ತೆ, ದೊಡ್ಡ ಸ್ಥಾನದಿಂದ ಹೋಲಿಕೆ ಮಾಡಬೇಕು. ಈಗ 4 ದೊಡ್ಡದೋ ಅಪ್ಪ 3 ದೊಡ್ಡದೋ 4 ದೊಡ್ಡದೋ 3 ದೊಡ್ಡದೋ 4 ಅಲ್ವಾ? ಆದ್ದರಿಂದ 4007 ದೊಡ್ಡದು ಅಂತ ಹೇಳಬೇಕು. ಈಗ ಕೆಲವು ಮಕ್ಕಳು ಎಷ್ಟು ಹೇಳಿದರು ದೊಡ್ಡ ಸ್ಥಾನದಿಂದ ಹೋಲಿಕೆಯನ್ನು ಶುರು ಮಾಡೋ ಬದಲು ಬಿಡಿ ಸ್ಥಾನದಿಂದಲೇ ಶುರು ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಂಡಿರ್ಬೋದು. ಆಗ ಅವರಿಗೆ ಹೇಗೆ ತಿಳಿಯಪಡಿಸ್ತೀರಿ? 1, TLM ಬಳಸಿ ಪುನಃ ತೋರಿಸಿ ಹೇಳ್ಬೋದು, ಹಾಗೂ TLM ಬಳಸಿದ ಮೇಲೆ ಚೌಕಳಿ ಪುಸ್ತಕದಲ್ಲಿ 9 ಕೋಣೆಗಳನ್ನು ಹಾಕಿ ಪ್ರಾತಿನಿಧ್ಯಾತ್ಮಕವಾಗಿ ಎರಡೂ ಸಂಖ್ಯೆಗಳನ್ನು ತೋರಿಸಿ ಇದು 1000 ಇದೆ, ಇದು 3000 ಇದೆ ನೋಡು ಅಂತ ಪ್ರತಿಯೊಂದನ್ನು ಹೇಳಿ ವಿವರಿಸಿ ಅವರಿಗೆ ಚೆನ್ನಾಗಿ ಅರ್ಥ ಮಾಡಿಸಬಹುದು. ಈಗ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೇನೆ ನೋಡಿ, ನಿಮ್ಮ ವಿದ್ಯಾರ್ಥಿಗಳು ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ಬೋದು ಹೇಳಿ. 927 ಹಾಗೂ 1205 ಇದರಲ್ಲಿ ಯಾವ ಸಂಖ್ಯೆ ದೊಡ್ಡದು? ಆಗ ನಾವು ಹೇಳಿದ್ವಿ ಕೆಲವು ಮಕ್ಕಳು ಮೊದಲನೇ ಸ್ಥಾನ ಯಾವುದಿದೆ ಅದೆರಡನ್ನು ಹೋಲಿಸ್ಬೋದು. ಈಗ ಅವರು ಇಲ್ಲಿ ಮೊದಲನೇ ಸಂಖ್ಯೆ ಅಂಕೆ 927 ಅಲ್ವಾ, ಇದರಲ್ಲಿ 1 ದೊಡ್ಡದ ಅಂತ ನೋಡಿ 927 ದೊಡ್ಡದು ಅಂದರೆ ಏನು ಮಾಡೋದು ಮಾಡ್ತಾರಲ್ವಾ? ಅಂದರೆ ಹೋಲಿಕೆಯಲ್ಲಿ ಅವರು ಸ್ಥಾನ ಬೆಲೆಯನ್ನು ಪರಿಗಣನೆ ಮಾಡಲಿಲ್ಲ. ಅದಕ್ಕೋಸ್ಕರ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು ಅಂತ ಪ್ರತಿ ಸಲ ಕೂಡ ಈ ಸ್ಥಾನ ಬೆಲೆ ಕೋಷ್ಟಕವನ್ನು ಬರೆಸಿ ಅಭ್ಯಾಸ ಮಾಡಿಸಿ. ಈಗ ಆ ರೀತಿ ತಪ್ಪು ಮಾಡಿದ ಕೂಡಲೇ ಬಿಡಿ, 10, 100, 1000 ಅಂತ ಬರೀರಿ. ಈಗ 927 ಹೇಗೆ ಬರೀತೀರಿ? 900 ಅಲ್ವಾ, 9000 ಅಲ್ಲ, 900 ಇದೆ, 2 10 ಇದೆ, 7 ಬಿಡಿ ಇದೆ, 1000 ಇಲ್ಲಿ, 900 ಇದೆ, 2 10 ಇದೆ, 7 ಬಿಡಿ ಇದೆ, 1000 200 ಹತ್ತರ ಸ್ಥಾನದಲ್ಲಿ ಏನೂ ಇಲ್ಲ, ಬಿಡಿ ಸ್ಥಾನದಲ್ಲಿ 5 ಇದೆ ಅಲ್ವಾ. ಈಗ ಹೋಲಿಕೆ ಮಾಡೋಣ. ಈಗ ಮೊದಲನೇ ಸ್ಥಾನ 1000 ಸ್ಥಾನಕ್ಕೆ ಹೋಲಿಕೆ ಮಾಡಬೇಕಲ್ವಾ? ಇಲ್ಲಿ ಏನೂ ಇಲ್ಲ ಅಂದರೆ 0. 0 ದೊಡ್ಡದ 1 ದೊಡ್ಡದ 1 ದೊಡ್ಡದಲ್ವಾ? ಆದ್ದರಿಂದ 1205 ದೊಡ್ಡ ಸಂಖ್ಯೆ ಆಗುತ್ತೆ. ಇದನ್ನು ಮನವರಿಕೆ ಮಾಡ್ಬೋದು. ತುಂಬ ಸತಿ ನಾವೇನು ಮಾಡ್ತೇವೆ ಅಂದರೆ
ಮೂರನೇ ಕ್ಲಾಸಿಗೆ ಮೂರು ಅಂಕಿ ಸಂಖ್ಯೆಗಳ ಹೋಲಿಕೆ ಇದೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಅಂಕಿ ಸಂಖ್ಯೆಗಳ ಹೋಲಿಕೆ ಇದೆ. ಅವರಿಗೆ ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಇದೇ ರೀತಿಯಾಗಿ ಕೊಡ್ತಾ ಇರ್ತೀವಿ. ಹೋಲಿಕೆಯ ಎಲ್ಲ ಪ್ರಶ್ನೆಗಳು ಕೂಡ ಬರೀ ನಾಲ್ಕು ಅಂಕಿ ಸಂಖ್ಯೆಗಳನ್ನು ಕೊಟ್ಟರೆ ಈ ರೀತಿಯ ತಪ್ಪು ಪರಿಕಲ್ಪನೆಗಳು ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಮೌಲ್ಯಮಾಪನದ ವೇಳೆಗೆ ನಾವು ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೊಟ್ಟು ಅವರ ತಿಳುವಳಿಕೆಯನ್ನು ಅವರ ಅರ್ಥೈಸುವಿಕೆಯನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾಗುತ್ತೆ ಅಲ್ವಾ. ಈಗ ಎರಡು ಸಂಖ್ಯೆಗಳನ್ನು ಹೋಲಿಕೆ ಮಾಡುವಾಗ ಒಂದು ಚಿಹ್ನೆಯನ್ನು ಹಾಕೋ ಪದ್ಧತಿ ಇದೆ. ಉದಾಹರಣೆಗೆ 45 ಮತ್ತು 23, ಇದರಲ್ಲಿ ಯಾವ ಸಂಖ್ಯೆ ದೊಡ್ಡದು? ಪುನಃ ಅದೇ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಈಗ ಎರಡು ಎರಡು ಅಂಕಿ ಸಂಖ್ಯೆಗಳು ಹತ್ತುಗಳಿದ್ದಾವೆ, ನಾಲ್ಕು ಹತ್ತು ಎರಡು ಹತ್ತು, ಯಾವುದು ದೊಡ್ಡದು? ನಾಲ್ಕು ಹತ್ತು ದೊಡ್ಡದು. ಇದನ್ನು ಹೋಲಿಕೆ ಮಾಡಿ ಅಂದಾಗ ಯಾವ ಸಂಖ್ಯೆ ದೊಡ್ಡದೋ ಅದಕ್ಕೆ ಈ ರೀತಿಯಾಗಿ ಚಿಹ್ನೆಯನ್ನು ಹಾಕಬೇಕು. ನಾನು ಸ್ವಲ್ಪ ಸ್ಪಷ್ಟವಾಗಿರಲಿ ಅಂತ ದೊಡ್ಡದಾಗಿ ಬರೆದಿದ್ದೀನಿ. ಇದನ್ನು ಮಕ್ಕಳಿಗೆ ಹೇಗೆ ಹೇಳ್ಕೊಡೋದು? ಈ ರೀತಿ ಸಂಕೇತಗಳನ್ನು ಬರೆಯುವಾಗ ಮಕ್ಕಳಿಗೆ ಕಷ್ಟ ಆಗುತ್ತೆ. ಅಂದರೆ ಯಾವುದು ದೊಡ್ಡದು, ಇದು ದೊಡ್ಡದಾ, ಇದು ದೊಡ್ಡದಾ, ಹೇಗೆ ಬರೀಬೇಕು? ಅದಕ್ಕೋಸ್ಕರ ಒಂದು ಕತೆ. ನಾವು ಬಹಳಷ್ಟು ವಿಷಯಗಳನ್ನು ಮಕ್ಕಳಿಗೆ ಕಥೆ ಮೂಲಕ ಹೇಳಿ ಅರ್ಥಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವಾ. ಈಗ ಏನು ಕತೆ ಅಂದರೆ, ಒಂದು ಮೊಸಳೆ ಇದೆ. ಒಂದು ಮೊಸಳೆ, ಅದಕ್ಕೆ ತುಂಬ ಹಸಿವಾಗಿದೆ, ತುಂಬ ಹಸಿದ ಮೊಸಳೆ. ನೀವು ಅದಕ್ಕೆ ಒಂದಷ್ಟು ಆಹಾರ ವಸ್ತುಗಳನ್ನು ಕೊಡ್ತೀರಿ. ಇಲ್ಲಿ ಒಂದಷ್ಟು ತುಂಬ ವಸ್ತುಗಳನ್ನು ಇಡ್ತೀರಿ, ಇಲ್ಲಿ ಸ್ವಲ್ಪ ಕಡಿಮೆ ವಸ್ತುಗಳನ್ನು ಇಡ್ತೀರಿ. ತುಂಬ ಹಸಿದ ಮೊಸಳೆ ದೊಡ್ಡದನ್ನು ತಿನ್ನುತ್ತಾ ಚಿಕ್ಕದನ್ನು ತಿನ್ನುತ್ತಾ? ದೊಡ್ಡದನ್ನು ತಿನ್ನುತ್ತಲ್ವಾ. ಆದ್ದರಿಂದ ಈಗ ಮೊಸಳೆ ಯಾವ ರೀತಿ ಇರುತ್ತೆ? ಮೊಸಳೆ ಬಾಯಿ ಹೀಗಿರುತ್ತೆ ಅಲ್ವಾ. ಈಗ ಮೊಸಳೆ ಯಾವುದು ದೊಡ್ಡದಿದೆ ಅದ್ರ ಕಡೆಗೆ ಹೋಗಿ ತಿಂದ್ಬಿಡುತ್ತೆ ಅಲ್ವಾ. ಈಗ ಈ ಕಡೆಗೆ ದೊಡ್ಡದಿದ್ದರೆ ಅದ್ರ ಕಡೆಗೆ ಹೋಗಿ ತಿಂದ್ಬಿಡುತ್ತೆ. ಈ ರೀತಿ ನಾಟಕೀಯವಾಗಿ ಸ್ವಲ್ಪ ಕಥೆಗಳನ್ನು ಮಕ್ಕಳಿಗೆ ಹೇಳಿ ಅದನ್ನ ಚಿತ್ರ ಮಾಡಿ. ಈಗ 45 ಮತ್ತು 23ರಲ್ಲಿ ಯಾವುದು ದೊಡ್ಡದು? 45 ಅಲ್ವಾ. ಸೊ ಹಸಿದ ಮೊಸಳೆ ಏನು ಮಾಡುತ್ತೆ? ಇದು ಅದ್ರ ಬಾಯಿ, ಇದು ಕಣ್ಣು, ಆಯಿತಾ, ಇದು ಅದರ ಹಲ್ಲು. ಈ ಥರ ಒಂದು ಚಿತ್ರ ಮಾಡಿ. ಇದು ದೊಡ್ಡ ಸಂಖ್ಯೆಯನ್ನು ಹೋಗಿ ತಿಂದ್ಬಿಡುತ್ತೆ ಅಲ್ವಾ. ಅದೇ ರೀತಿ ಮಕ್ಕಳು ಒಂದು ಸ್ವಲ್ಪ ಈ ರೀತಿಯಾಗಿ ಚಿತ್ರ ಮಾಡೋದಕ್ಕೆ ಅವಕಾಶ ಕೊಡಿ. ನೋಟ್ಬುಕ್ಕಲ್ಲಿ ಬರೀ ಈ ಚಿಹ್ನೆ ಬದಲು ಒಂದು ಸ್ವಲ್ಪ ಹಲ್ಲುಗಳು, ಕಣ್ಣು, ಕಿವಿ ಎಲ್ಲ ಇದ್ದರೆ ಇರಲಿ ಒಂದು ಸ್ವಲ್ಪ. ನಾಲ್ಕನೇ ಕ್ಲಾಸಿಗೆ ಹೋಗುವಾಗ ಅವರು ಅದನ್ನೆಲ್ಲ ಬಿಟ್ಟು ಬರೀ ಈ ಸಂಕೇತಗಳನ್ನು ಬಳಸೋದನ್ನು ಕಲಿತಾರೆ. ಈಗ ಕೆಲವು ತಪ್ಪುಗಳನ್ನು, ಮಕ್ಕಳು ಮಾಡುವ ಕೆಲವೊಂದು ತಪ್ಪುಗಳನ್ನು ನೋಡಿದ್ವಿ. ಇನ್ನೊಂದೆರಡು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಬೇಕಾಗಿದೆ. ಪಠ್ಯಪುಸ್ತಕದಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಸಂಖ್ಯೆ ಅಂದರೆ ಸಂಖ್ಯೆ ಮತ್ತು ಮೌಖಿಕ ಸಂಖ್ಯಾನಾಮ ಮತ್ತು ಸಂಖ್ಯೆಯ ಸಂಬಂಧದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ 3052, 3052 ಇದನ್ನು ಸಂಖ್ಯೆಯ ರೂಪದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಇರುತ್ತೆ. ಮಕ್ಕಳು, ಕೆಲವೊಂದು ಮಕ್ಕಳು 3052 ಅಂತ ಬರೀತಾರೆ. ನೀವೆಲ್ಲ ನೋಡಿದ್ದೀರಾ ತಾನೇ ಇದು? ಇದು ಯಾಕೆ ಬರೀತಾರೆ ಅಂದರೆ ಅವರಿಗೆ ಸ್ಥಾನ ಬೆಲೆಯ ಕಲ್ಪನೆ ಸರಿಯಾಗಿ ಆಗಲಿಲ್ಲ. ಆಗ ನಾವು ಏನು ಮಾಡಬೇಕು? ಪುನಃ ಸ್ಥಾನ ಬೆಲೆ ಪಟ್ಟಿಯನ್ನು ಇಟ್ಟು ನೀನು ಏನು ಮಾಡಿದೀಯಾ, 3000ಕ್ಕೆ 3000 ಇಟ್ಟಿದೀಯಾ, 50ಕ್ಕೆ 50 ಇಟ್ಟಿದೀಯಾ, 2 ಈ ರೀತಿಯಾಗಿ ಇಟ್ಟಿದೀಯಾ ಅಲ್ವಾ. 3000 ಇದೆ ಅಲ್ವಾ, 5 10ಗಳಿವೆ,
ಎರಡು ಬಿಡಿ ಇದೆ ಆದರೆ ಏನೋ ಮರೆತ್ವಿ ಅಲ್ವಾ ಏನು ನೂರರ ಸ್ಥಾನದಲ್ಲಿ ಏನನ್ನು ತೋರಿಸಿಲ್ಲ ಮೂರು ಸಾವಿರದ ಐವತ್ತ ಎರಡು ಇಲ್ಲಿ ನೂರರ ಬಗ್ಗೆ ಹೇಳಿಲ್ಲ ಅಂದರೆ ನೂರರ ಸ್ಥಾನದಲ್ಲಿ ಸೊನ್ನೆ ಇದೆ ಅಂತ ಅರ್ಥ ಹಸಿರು ಪಟ್ಟಿಯನ್ನು ಇಡಲೇಬೇಕು ಈಗ ಮೂರು ಸಾವಿರದ ಐವತ್ತ ಎರಡಾಯ್ತಲ್ವಾ ಈ ರೀತಿಯಾಗಿ ಬರೀಬೇಕು ಆದ್ದರಿಂದ ಇದಲ್ಲ ಸರಿಯಾದ ಉತ್ತರ ಮೂರು ಸಾವಿರದ ಐವತ್ತ ಎರಡು ಅಂತ ಹೇಳಬೇಕು ಮುಂದಿನ ಸಾರಿ ಅವನು ಲೆಕ್ಕ ಮಾಡುವಾಗ ಇದಲ್ಲದಿದ್ದರೂ ಕೂಡ ಇದನ್ನು ಹಾಕಿ ತೋರಿಸಿ ಬಿಡಿ ಹತ್ತು ನೂರು ಸಾವಿರವನ್ನು ಹಾಕಿ ತೋರಿಸಿ ಎಷ್ಟು ಸಾವಿರ ಇದೆ ಮೂರು ಸಾವಿರ ಇದೆ ಐವತ್ತು ಅಂದರೆ ಏನು ಐದು ಹತ್ತುಗಳು ಎರಡು ಅಂದರೆ ಏನು ಎರಡು ಬಿಡಿಗಳು ನೂರರ ಸ್ಥಾನದಲ್ಲಿ ಏನಿದೆ ಸೊನ್ನೆ ಇದೆ ಆದ್ದರಿಂದ ಈ ರೀತಿಯಾಗಿ ಬರಿಬೇಕು ಅಂತ ಹೇಳ್ಕೊಡ್ಬೇಕು ಕೆಲವು ಮಕ್ಕಳು ಏನು ಮಾಡ್ತಾರೆ ಮೂರು ಸಾವಿರದ ಐವತ್ತ ಎರಡಕ್ಕೆ ಮೂರು ಸಾವಿರ ಐವತ್ತ ಎರಡು ಅಂತ ಬರೆದ್ಬಿಡ್ತಾರೆ ಆಗ ಏನು ಮಾಡಬೇಕು ಪುನಃ ಈ ರೀತಿಯಾಗಿ ಬಿಡಿ ಹತ್ತು ನೂರನ್ನು ಹಾಕಿ ತೋರಿಸಿ ಅವರ ಬಳಿಯೇ ಅದನ್ನು ಓದಲು ಹೇಳಿ ಇದು ಬಿಡಿ ಅಲ್ವಾ ಇದು ಹತ್ತು ಇದು ನೂರು ಏನು ಬರೆದಿದೆಯಾ ನೋಡೀಗ ಇದು ಯಾವ ಸ್ಥಾನ ನೂರರ ಸ್ಥಾನದಲ್ಲಿ ಎಷ್ಟು ಬರೆದಿದೆಯಾ ಮೂರು ಹತ್ತರ ಸ್ಥಾನದಲ್ಲಿ ಎಷ್ಟು ಬರೆದಿದೆಯಾ ಐದು ಎರಡು ಬಿಡಿಯ ಸ್ಥಾನದಲ್ಲಿ ಎರಡಿದೆ ಓದು ನೋಡೋಣ ಮುನ್ನೂರ ಐವತ್ತ ಎರಡು ಆದರೆ ಇಲ್ಲಿ ಏನು ಕೇಳಿದ್ದಾರೆ ಮೂರು ಸಾವಿರ ಕೇಳಿದಾರಲ್ವಾ ಎಲ್ಲಿದೆ ಇಲ್ಲಿ ಸಾವಿರ ಸ್ಥಾನ ನೀನು ಬರ್ಕೊಂಡಿಲ್ಲ ಅಲ್ವಾ ಆದ್ದರಿಂದ ಪುನಃ ಈ ರೀತಿಯಾಗಿ ಬರೆದು ಇದು ಇದಕ್ಕೆ ಮುನ್ನೂರ ಐವತ್ತ ಎರಡು ಅನ್ನೋದು ಅಂತ ವಿವರಿಸಬೇಕು ಆಗ ಮಕ್ಕಳಿಗೆ ಅವ್ರು ಮಾಡಿದ ತಪ್ಪಿನ ಅರಿವಾಗುತ್ತೆ ಮತ್ತು ಈ ಎಲ್ಲ ಟಿ ಎಲ್ ಎಂಗಳ ಬಳಕೆಯಿಂದ ಅದನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಸಿಗುತ್ತೆ ಹಾಗೆ ಇನ್ನೊಂದು ಮುಖ್ಯ ತಪ್ಪು ನಾವು ಕೂಡ ಕೆಲವೊಂದು ಸತಿ ಈ ವಿಷಯದಲ್ಲಿ ಎಡವುತ್ತೀವಿ ಅದೇನೆಂದರೆ ರೆಪ್ರೆಸೆಂಟೇಷನ್ ಮಾಡುವಾಗ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಬಿಡಿ ಹತ್ತು ಮತ್ತು ನೂರು ಈಗ ಒಂದು ಮೂರಂಕಿ ಸಂಖ್ಯೆ ಹೇಳಿ ನೋಡೋಣ ನೂರ ಮೂವತ್ತ ನಾಲ್ಕು ಅಲ್ವಾ ಈಗ ನೂರ ಮೂವತ್ತ ನಾಲ್ಕರಲ್ಲಿ ನಾಲ್ಕು ಬಿಡಿ ಇದೆ ಒಂದು ಬಿಡಿ ಎರಡು ಬಿಡಿ ಮೂರು ಬಿಡಿ ನಾಲ್ಕು ಬಿಡಿ ಹತ್ತರ ಸ್ಥಾನದಲ್ಲಿ ಮೂರು ಹತ್ತಿದೆ ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ಅಂತ ಬರೆಯೋದು ಅದು ತಪ್ಪು ಇಲ್ಲಿ ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ಅಂತ ಬರಿಬೇಕಂದ್ರೆ ನಾವು ಆ ಕತೆ ಮೂಲಕ ಹೇಳಿದೀವಲ್ಲ ಈ ಕೋಣೆಗಳಲ್ಲಿ ಹತ್ತುಗಳಿದ್ದಾವೆ ಬಿಡಿಯ ಹತ್ತು ಗುಂಪುಗಳಾಗಿ ಮಾಡಿ ಆ ಗುಂಪುಗಳನ್ನು ಇಲ್ಲಿ ಪ್ರತಿ ಕೋಣೆಯಲ್ಲಿ ಇಟ್ಟಿದ್ದೇವೆ ಅನ್ನೋದನ್ನು ಅವರಿಗೆ ಪುನಃ ಪುನಃ ನೆನಪಿಸುತ್ತಾ ಇದನ್ನು ಬರಿಬೇಕು ಹಾಗೆ ನೂರರ ಸ್ಥಾನದಲ್ಲಿ ಕೂಡ ಒಂದು ಬರೆಯೋದಲ್ಲ ನೂರನ್ನೇ ಬರಿಬೇಕು ಇದು ಒಂದು ಗಮನಿಸಬೇಕಾದ ಅಂಶ ಈಗ ಇನ್ನೊಂದು ರೀತಿಯ ಪ್ರಶ್ನೆ ಬರ್ಬೋದು ಇದು ಬಿಡಿಯ ಸ್ಥಾನ ಒಂದು ಅಂತ ಬರ್ಕೊಳ್ಳೋಣ ಹತ್ತರ ಸ್ಥಾನದಲ್ಲಿ ಹತ್ತು ಅಂತ ಬರ್ಕೊಳ್ಳೋಣ ನೂರರ ಸ್ಥಾನ ನೂರು ಅಂತ ತಗೊಳ್ಳೋಣ ಈಗ ನೂರ ಮೂವತ್ತ್ನಾಲ್ಕಕ್ಕೆ ಯಾಕೆ ಈ ರೀತಿಯಾಗಿ ಬರಿಬಾರ್ದು ಈಗ ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ಹತ್ತರ ಸ್ಥಾನದಲ್ಲಿ ಮೂರಿದೆ ನೂರರ ಸ್ಥಾನದಲ್ಲಿ ಒಂದು ನೂರಿದೆ ಯಾಕೆ ಈ ರೀತಿಯಾಗಿ ಬರ್ಕೋಬಾರ್ದು ಇದು ನೂರರ ಮನೆ ಅಂತ ಗೊತ್ತಿದೆ ಅಲ್ಲಿ ಒಂದಿದ್ದರೆ ಒಂದು ನೂರು ಅಂತಾಯಿತು ಅಂತ ನಾವು ಏನು ಹೇಳೋದಂದರೆ ಇಲ್ಲಿ ನಾವು ಗುಣಾಕಾರವನ್ನು ಕಲಿಸ್ತಾ ಇಲ್ಲ ಇದು ಗುಣಾಕಾರದ ಕಲ್ಪನೆ ಅಲ್ಲ ನಾವು ಮೂರ್ತದಿಂದ ಪ್ರಾತಿನಿಧ್ಯಾತ್ಮಕಕ್ಕೆ ಹೋಗಿ ಅಮೂರ್ತಕ್ಕೆ ಹೋಗಬೇಕಾಗಿದೆ ಇಲ್ಲೇ ನಾವು ಈ ರೀತಿಯಾಗಿ ಬರೆದ್ರೆ ಅದು ಸೀದಾ ಅಮೂರ್ತವೇ ಆಯಿತು ಅಲ್ವಾ ಇಲ್ಲಿ ನಾವು ಏನು ಪ್ರತಿನಿಧಿಸುತ್ತೇವೋ ನೂರ ಮೂವತ್ತ ನಾಲ್ಕನ್ನು ಏನು ಪ್ರತಿನಿಧಿಸುತ್ತೇವೋ ಅದನ್ನು ನಾವಿಲ್ಲಿ ಬರಿತಾ ಇದ್ದೇವೆ ಎಷ್ಟು ಬಿಡಿಗಳಿದ್ದಾವೆ ನಾಲ್ಕು ಬಿಡಿಗಳಿದ್ದಾವೆ ಹತ್ತರ ಕಟ್ಟಲ್ಲಿ ಎಷ್ಟಿದೆ ಇದರಲ್ಲಿ ಒಂದು ಹತ್ತಿದೆ ಅನ್ನೋದನ್ನು ನಾವಿಲ್ಲಿ ಒಂದು ಹತ್ತು ಅಂತ ಬರೆಯೋದು ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ಅಂತ ಬರೆಯೋದು ಒಂದು ಗುಣಿಸು ಹತ್ತು ಅನ್ನೋ ಕಲ್ಪನೆಯನ್ನು ನಾವಿಲ್ಲಿ ಕೊಡಬಾರದು ಕೊಡ್ತಾ ಇಲ್ಲ ಯಾಕಂದರೆ ಇದು ಪ್ರಾತಿನಿಧ್ಯಾತ್ಮಕ ಹಂತ ಅದಕ್ಕೋಸ್ಕರ ಹಾಗೆ
ನೂರರ ಒಂದು ಪ್ಲೇಟ್ ಇರೋದಾದರೂ ಕೂಡ, ಒಂದು ಗುಣಿಸು ನೂರ ಆದರೂ ಕೂಡ ನಾವು ಇಲ್ಲಿ ಇದನ್ನೇ ಪ್ರತಿನಿಧಿಸುವ ಕಾರಣ ಇದರಲ್ಲಿ ನೂರು ಈ ರೀತಿಯ ನೂರು ಬಿಡಿಗಳು ಇವೆ ಅನ್ನೋ ಕಲ್ಪನೆಯನ್ನು ನಾವು ಇಲ್ಲಿ ಪ್ರತಿನಿಧಿಸುತ್ತಾ ಇದ್ದೇವೆ. ಅದಕ್ಕೋಸ್ಕರ ಇಲ್ಲಿ ನೂರು ಬರಿಲೇಬೇಕು ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ. ಮುಂದಿನ ಹಂತದಲ್ಲಿ ನೂರ ಮೂವತ್ತ ನಾಲ್ಕು ಅಂತಲೇ ಬರಿತೀವಿ. ಇದು ಅಬ್ಸ್ಟ್ರ್ಯಾಕ್ಟ್, ಇದು ಅಮೂರ್ತ ರೂಪ. ಕೊನೆಗೆ ಮಕ್ಕಳು ಇದನ್ನೇ ತಿಳಿದುಕೊಳ್ಳಬೇಕಾಗಿರೋದು ಹೌದು, ಆದರೆ ಅಮೂರ್ತದ ಪೂರ್ಣ ಕಲ್ಪನೆ ಬರುವ ಮೊದಲು ಮೂರ್ತದಿಂದ ಪ್ರಾತಿನಿಧ್ಯಾತ್ಮಕ ಹಂತ ದಾಟಿ ಅಮೂರ್ತಕ್ಕೆ ಬರ್ತೇವೆ ಅನ್ನೋದು ನಮಗೆ ಸ್ಪಷ್ಟ ಚಿತ್ರಣ ಇರಬೇಕು.